ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ವತಿಯಿಂದ ನಾವು ಶ್ರೀ ದೇವರ ಪೇಟಸವರಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ದೇವಿಯ ಅಪ್ಪಣೆಯಂತೆ 4 ದಿನದ ಪೇಟಸವರಿ ಹಾಗೂ 5ನೇ ದಿವಸ ಈ ದೇವಸ್ಥಾನದಲ್ಲಿ ದೀಪೋತ್ಸವವನ್ನು ಮಾಡ್ತಾ ಇದ್ದೇವೆ. ನಾವು ಮೊದಲನೇ ದಿವಸ ಪೂರ್ವಕ್ಕೆ, 2ನೇ ದಿವಸ ದಕ್ಷಿಣಕ್ಕೆ, 3ನೇ ದಿವಸ ಪಶ್ಚಿಮಕ್ಕೆ, 4ನೇ ದಿವಸ ಉತ್ತರಕ್ಕೆ ಅಂತ 4 ದಿವಸದ ಪೇಟಸವರಿನ ಆಚರಿಸ್ತಾ ಇದ್ದೇವೆ. 5ನೇ ದಿವಸ ಈ ದೇವಸ್ಥಾನದಲ್ಲಿ ದೀಪೋತ್ಸವ, ಬೆಳಗ್ಗೆ ಗಣ ಹೋಮ ಆಗಿ ನಿರಂತರ 5 ದಿವಸವೂ ಹೋಮ ಆಗ್ತಾ ಇದೆ. ಶುಕ್ರವಾರ ದೀಪೋತ್ಸವ ದಿವಸ ವಿಶೇಷವಾಗಿ ಹೋಮವಾಗಿ ನವಕ ಕಲಶಾಭಿಷೇಕಾಗಿ ಮಧ್ಯಾಹ್ನ ಮಹಾಪೂಜೆ ಇದೆ. ಸಂಜೆ ದೇವರ ಬಲಿ ಪೂಜೆ ಇದೆ. ಬಲಿಪೂಜೆಯಾಗಿ ಬಟ್ಟಲು ಕಾಣಿಕೆಗೆ ಅನ್ನಪ್ರಸಾದ ಇದೆ. ನಿರಂತರ 5 ದಿನವೂ ಅನ್ನಪ್ರಸಾದವನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ನಿರಂತರ ಪ್ರತಿ ಶುಕ್ರವಾರವೂ ಸುಮಾರು 600ರಿಂದ 1000 ತನಕ ಭಕ್ತಾದಿಗಳು ಬರ್ತಾರೆ. ಪ್ರತಿ ಶುಕ್ರವಾರ ಭಕ್ತಾದಿಗಳ ಒಂದು ಕೊಡುಗೆಯಿಂದ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಪೇಟಸವರಿ ಅಲ್ಲದೆ ವಾರ್ಷಿಕ ಉತ್ಸವವನ್ನು ನಾವು ಫೆಬ್ರವರಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ನವರಾತ್ರಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಜನವರಿ ತಿಂಗಳಲ್ಲಿ ಧನುಪೂಜೆ, 1 ತಿಂಗಳ ಧನುಪೂಜೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಸಾರ್ವಜನಿಕವಾಗಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೇವೆ. ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಹಾಗೂ ಭಕ್ತರ ಎಲ್ಲ ಮನೆಗಳ ಸಹಕಾರದಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಆ ದೇವಿಯ ಆಶೀರ್ವಾದದಿಂದ ಇಲ್ಲಿ ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ದೇವಿಯ ಆಶೀರ್ವಾದವು ನಮಗೂ ಈ ಊರಿನವರಿಗೂ ಖಂಡಿತವಾಗಿ ಲಭಿಸ್ತಾ ಇದೆ. ಇನ್ನು ಮುಂದಕ್ಕೆ ಬೇರೆ ಬೇರೆ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ಕೆಲವು ಕಾರ್ಯಕ್ರಮ ಮಾಡಬೇಕಂತ ಇದ್ದೇವೆ. ಆ ದೇವಿಯ ಅಪೇಕ್ಷೆ ಮೇರೆಗೆ ಅದನ್ನು ನಾವು ಇನ್ನು ಮುಂದೆ ನಡೆಸುವಂಥ ಆ ಒಂದು ಪುಣ್ಯ ಭಾಗ್ಯವನ್ನು ಆ ರಾಜೇಶ್ವರಿಗೆ ಕರೆಸಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.